ಸುಮಲತಾ ಬೆಂಬಲಿಗರ ನಡುವೆ ಹೊಯ್ಕೈ ನಡೆದಿದೆ. ಇಲ್ಲಿ ಮಾರಾಮಾರಿಯಾಗಿದೆ, ದೊಡ್ಡ ಗಲಾಟೆ ಆಗಿದೆ ಈ ಭಾಗದಲ್ಲಿ. ಇಲ್ಲಿ ಗಲಾಟೆ ಆಗಿರೋದು ಇಷ್ಟೇ ಕಾರಣಕ್ಕೆ ಸುಮಲತಾ ಅವರು ರೋಡ್ ಶೋ ಮಾಡಲಿಕ್ಕೆ ಇಲ್ಲಿ ಪೊಲೀಸರು ಅವಕಾಶ ಮಾಡಿಕೊಟ್ಟಿಲ್ಲ. ಆದರೆ ನಿಖಿಲ್ ಕುಮಾರ್ ರೋಡ್ ಶೋ ಮಾಡಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ಈ ಭಾಗದ ಪೊಲೀಸರು. ಆ ಕಾರಣದಿಂದ ಕೆರಳದಂತಹ ಸುಮಲತಾ ಪರ ಬೆಂಬಲಿಗರು ಇಲ್ಲಿ ಗಲಾಟೆಯನ್ನ ಮಾಡಿರೋ ದೃಶ್ಯ ನೀವು ನೋಡ್ತಾ ಇದ್ದೀರಾ. ಸುಮಲತಾ ಅವ್ರಿಗೆ ಆದರೆ ಕೊಡಲ್ಲ, ನಿಖಿಲ್ ಕುಮಾರ್ಗಾದ್ರೆ ಹ್ಯಾಕ್ ಕೊಡ್ತೀನಿ ರೋಡ್ ಶೋಗೆ ಪರ್ಮಿಷನ್ ಅನ್ನೋ ಒಂದು ವಿಚಾರ ಇಟ್ಕೊಂಡು ಇಲ್ಲಿ ಗಲಾಟೆ ಆಗಿದೆ. ಸುಮಲತಾ ಹಾಗೂ ನಿಖಿಲ್ ಬೆಂಬಲಿಗರ ಮಧ್ಯದಲ್ಲಿ ಆಗಿರೋ ಮಾರಾಮಾರಿ ಇದು. ನಿಖಿಲ್ ವಾಹನವನ್ನ ಏರಿ ರೋಡ್ ಶೋ ಮಾಡಲಿಕ್ಕೆ ಮುಂದಾಗ್ತಾರೆ, ಅದಕ್ಕೆ ಎಸ್ ಅಂತಾರೆ ಪೊಲೀಸರು. ಆದರೆ ಸುಮಲತಾ ಅವ್ರು ಇದೇ ರೀತಿ ರೋಡ್ ಶೋ ಮಾಡ್ಲಿಕ್ಕೆ ಹೊರಟಾಗ ಅದಕ್ಕೆ ಸ್ಟಾಪ್ ಮಾಡ್ತಾರೆ ಪೊಲೀಸರು. ಸುಮಲತಾ ಅವ್ರಿಗೆ ಆದರೆ ಒಂದು ನ್ಯಾಯ, ನಿಖಿಲ್ ಕುಮಾರಸ್ವಾಮಿಗಾದ್ರೆ ಒಂದು ನ್ಯಾಯನ? ನಿಖಿಲ್ ಕುಮಾರಸ್ವಾಮಿ ಏನು ಸ್ಪೆಷಲ್ಲ, ಅವ್ರಿಗೆ ಯಾಕಿಂತ ಅವಕಾಶ ನೀವು ಮಾಡಿಕೊಡ್ತಾ ಇದ್ದೀರಿ ಅಂತೇಳಿ ಕೆರಳಿರುವ ಸುಮಲತಾ ಪರ ಕಾರ್ಯಕರ್ತರು ಅಲ್ಲಿ ಒಂದು ಫೈಟ್ ಮಾಡ್ತಾ ಇದ್ದಾರೆ. ಅಂದರೆ ಸುಮಲತಾ ಅವ್ರಿಗೆ ಒಂದು ನ್ಯಾಯ, ನಿಖಿಲ್ ಕುಮಾರಸ್ವಾಮಿಗೆ ಒಂದು ನ್ಯಾಯನ? ಇಬ್ಬರನ್ನು ಸ್ಟಾಪ್ ಮಾಡಿ ನೀವು, ನಿಖಿಲ್ ಕುಮಾರಸ್ವಾಮಿಗೆ ಪರ್ಮಿಷನ್ ಯಾಕೆ ಕೊಟ್ರಿ? ಹೇಗೆ ರೋಡ್ ಶೋ ಮಾಡ್ತಾರೆ ನಿಖಿಲ್ ಕುಮಾರಸ್ವಾಮಿ ಅವರು, ತಪ್ಪಲ್ವಾ ಇದು ಅಂತೇಳಿ ಆ ಭಾಗದ ಸುಮಲತಾ ಅವರ ಪರವಾಗಿರುವ ಕಾರ್ಯಕರ್ತರು ಕೇಳಿದ್ದಾರೆ. ದೊಡ್ಡರಸಿನ ಕೆರೆಯಲ್ಲಿ ಒಂದು ರೀತಿ ದೊಡ್ಡ ಜಗಳ, ಮಾರಾಮಾರಿ, ವಾಗ್ಯುದ್ಧ ಎಲ್ಲವೂ ಕೂಡ ನಡೆದಿದೆ. ಸುಮಲತಾ ಅವ್ರಿಗೆ ರೋಡ್ ಶೋಗೆ ಪರ್ಮಿಷನ್ ಅನ್ನು ಕೊಡದೆ ನಿಖಿಲ್ ಕುಮಾರಸ್ವಾಮಿಗೆ ಈ ಭಾಗದಲ್ಲಿ ರೋಡ್ ಶೋ ಮಾಡಲಿಕ್ಕೆ ಅನುಮತಿ ಕೊಟ್ಟಿದ್ದಾರೆ. ಕರ್ನಾಟಕದ ಮುಖ್ಯಮಂತ್ರಿಗಳ ಮಗ ಹಾಗೂ ಮಂಡ್ಯ ಲೋಕಸಭಾ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿಗೆ ರೋಡ್ ಶೋ ಮಾಡಲಿಕ್ಕೆ ಪರ್ಮಿಷನ್ ಕೊಡಲಾಗಿದೆ. ಆದರೆ ಸುಮಲತಾ ಅವ್ರನ್ನ ತಡೀತಾರೆ ಪೊಲೀಸರು. ಸುಮಲತಾ ಅವ್ರನ್ನ ತಡೆದು ನಿಖಿಲ್ಗೆ ಯಾಕೆ ನೀವು ಪರ್ಮಿಷನ್ ಕೊಟ್ರಿ ಅಂತ ಹೇಳಿ ದೊಡ್ಡ ಮಟ್ಟದಲ್ಲಿ ಹೊಯ್ಕೈ ಮಾರಾಮಾರಿ ಆ ಭಾಗದಲ್ಲಿ ನಡೆದಿದೆ.